ಅಷ್ಟು ಮಗದೊಮ್ಮೆ ಅವರನ್ನು ಜ್ಞಾಪಿಸ್ತಾ ಪ್ರತಿ ಕ್ಷಣ ಅವರನ್ನು ಬದುಕೋ ಹಾಗೆ ಮಾಡ್ತಾ ಇರೋದು ಇಲ್ಲಿರುವಂತಹ ಅಭಿಮಾನಿಗಳು ನಿಮ್ಮ ಪ್ರೀತಿ ನಿಮ್ಮ ಮನಸ್ಸಲ್ಲಿರುವಂತಹ ಗೌರವ ನಿಜಕ್ಕೂ ಪುನೀತ್ ರಾಜಾದ್ವಿ ಅಂತ ನಮಗೆ ಅನಿಸತ್ತೆ ಈ ರೀತಿಯ ಒಬ್ಬ ಕಲಾವಿದ ಬದುಕಿದ್ರು ಅವ್ರನ್ನ ಜನ ಇಷ್ಟು ಪ್ರೀತಿಸಿದ್ರು ನಂಬೋಕೆ ಸಾಧ್ಯ ಇಲ್ಲ ಆ ಕ್ಷಣವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಲ್ಲ ಅಂತ ಒಬ್ಬ ಕಲಾವಿದ ನಮ್ಮೆಲ್ಲರ ಮಧ್ಯೆ ನಾವು ಅವ್ರ ಮಧ್ಯೆ ಇದ್ವಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರಾಗಿರಲಿ ಪುನೀತ್ ಅವರಾಗಲಿ ಇವ್ರ ಜೊತೆ ಎಲ್ಲ ಬದುಕಿದ್ದೀವಲ್ಲ ನಿಜಕ್ಕೂ ನಮ್ಮ ಜನ್ಮ ಪುನೀತ್ ಅಂತ ನನಗನ್ಸುತ್ತೆ ಗಂಧದ ಗುಡಿ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ ಒಬ್ಬ ವ್ಯಕ್ತಿಯಾಗಿ ಪುನೀತ್ ಅವರು ಹೇಗಿದ್ದರು ಅವ್ರು ಏನನ್ನ ಇಷ್ಟಪಡ್ತಾ ಇದ್ರು ಅಂತ ಈ ಸಿನಿಮಾದಲ್ಲಿ ನಮಗೆ ನೋಡೋಕೆ ಸಿಕ್ಕುತ್ತೆ ಹಾಗಾಗಿ ಇದು ತುಂಬ ವಿಶೇಷ ಅಂತ ನನಗನ್ಸುತ್ತೆ ಅವರು ಈ ಸಿನಿಮಾ ಟೈಟಲಲ್ಲಿ ಕೂಡ ಪವರ್ ಸ್ಟಾರ್ ಅನ್ನೋದನ್ನು ತೆಗೆದುಬಿಡಿ ಕೇವಲ ಪುನೀತ್ ರಾಜ್ಕುಮಾರ್ ಅಂತ ಇರಲಿ ಅಂತ ಹೇಳುವಾಗಲೇ ನಮ್ಗೆಲ್ರಿಗೂ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಅವ್ರು ಎಷ್ಟು ಜೀವಿಸಿದ್ದಾರೆ ಅವರು ಅವರಾಗಿ ಅಂತ ಆ ಒಂದು ಪುನೀತ್ ರಾಜ್ಕುಮಾರನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಮ್ಮ ಈ ಸಿನಿಮಾ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ ಈ ಒಂದು ದಿನವನ್ನ ಇಷ್ಟೊಂದು ದೊಡ್ಡ ಸಂಭ್ರಮವಾಗಿ ಕಟ್ಟುಕೊಟ್ಟಂತಹ ಆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಬಹುಮುಖ್ಯವಾಗಿ ಅಶ್ವಿನಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ ನಿಮ್ ಹಾಗೆ ನಾನು ಅಪ್ಪು ಫ್ಯಾನ್ ಗೊತ್ತಲ್ವಾ ಥರ ಅನು ಅನು ಅಪ್ಪು ಫ್ಯಾನ್ಸ್ ಅಪ್ಪುಗೋಸ್ಕರ ಜೋರ ಜೋರಾಗಿಚ ಎಲ್ಲರೂ ಜಾಸ್ತಿ ಮಾತಾಡಲ್ಲ ಇನ್ನು ಎಲ್ಲ ಪರ್ಫಾರ್ಮೆನ್ಸಸ್ ಎಲ್ಲ ನೋಡಬೇಕಲ್ಲ ಒಂದೆರಡೇ ಮಾತು ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಂದೆ ತಾಯಿ ಅನುಪ್ರಭಾಕರಾಗಿ ಜನ್ಮ ಕೊಟ್ಟಿದ್ದು ಅಮ್ಮ ಪಾರ್ವತಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನ ಪೂರ್ತಿ ಆ ಕುಟುಂಬಕ್ಕೆ ನಾನು ಚಿರಋಣಿ ಜೇಮ್ಸಲ್ಲಿ ನಾನು ಅಪ್ಪು ಜೊತೆ ಅಭಿನಯಿಸಿದೆ ಪ್ರಿಯನ್ ಜೊತೆ ಅಭಿನಯಿಸಿದೆ ತುಂಬ ನೋವಾಯಿತು ಆವಾಗ ಅಯ್ಯೋ ಇದು ಕಡೆ ಸಿನಿಮಾ ಆಗೋಯ್ತಲ್ಲ ಅಪ್ಪುದೂ ಅಂತ ಬಟ್ ಇವತ್ತು ನನಗೆ ಅನಿಸುತ್ತೆ ನನ್ನ ಇಷ್ಟು ವರ್ಷಗಳ ಕೆರಿಯರಲ್ಲಿ ಕಡೆಗೆ ಜೇಮ್ಸಲ್ಲಿ ನಾನು ಅವ್ರ ಜೊತೆ ಅಭಿನಯಿಸಿದ್ನಲ್ಲ ನಾಳೆ ನಂದನ ಸಿನಿಮಾ ನೋಡೋ ಥರ ಆದಾಗ ನೋಡು ಇದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನಾನು ಅಭಿನಯಿಸಿದೆ ಅಂತ ನನಗೆ ತೋರ್ಸೋಕ್ಕೊಂದು ಸಿನಿಮಾ ಇದೆಯಲ್ಲ ಅನ್ನೋದು ನನಗೆ ಬಹಳ ಹೆಮ್ಮೆ ಅಶ್ವಿನಿ ಅವರು ಕರೆ ಮಾಡಿದಾಗ ಹೇಳಿದ್ರು ಅನು ದಿಸ್ ಇಸ್ ಗೊಯಿಂಟ್ ಟು ಬಿ ಅ ಸೆಲೆಬ್ರೇಷನ್ ಫಾರ್ ಅಪ್ಪು ಅಂತ ಆ್ಯಂಡ್ ಅವ್ರು ಹೇಳಿದ್ರು ವೈಟ್ ಥೀಮ್ ಅಂತ ಈ ಸೀರೆ ನಾನು ಜೇಮ್ಸ್ ಅಲ್ಲಿ ಅವ್ರ ಜೊತೆ ಉಟ್ಟಂತ ಸೀರೆ ಇದು ಎರಡೇ ಎರಡು ಸೀರೆ ನಾನು ನೆನಪಿಗೋಸ್ಕರ ಒಂದು ಕಪ್ಪು ಸೀರೆ ಒಂದು ಬಿಳಿ ಸೀರೆ ನಮ್ಮ ನಿರ್ಮಾಪಕರು ಕಿಶೋರ್ ಹತ್ರ ಹೇಳಿ ನೆನಪಿಗೆ ನೆನಪಕ್ಕೆ ಬೇಕಾ ಸೀರೆ ಎರಡು ತಗೊಂಡು ಹೋಗ್ತೀನಿ ಅಂದೆ ಅದನ್ನ ಇವತ್ತು ಉಟ್ಕೊಳ್ಳೋ ಒಂದು ಸಂದರ್ಭ ಬಂದಿದೆ ಬಟ್ ನಾ ಖಂಡಿತ ಕಣ್ಣೀರು ಹಾಕಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ಬಿಕಾಸ್ ಸೆಲೆಬ್ರೇಟಿಂಗ್ ಅಪ್ಪು ಎಸ್ ಟುಡೇ ಥ್ಯಾಂಕ್ ಯು ಅಪ್ಪುನ ಎಲ್ಲರೂ ಅಪ್ಪು ಸದಾ ನಮ್ಮ ಹೃದಯದಲ್ಲಿ ಅಮರ ಹೀಸ್ ಆಲ್ವೇಸ್ ದೇರ್ ಎನ್ ಆರ್ ಹ್ಯಾಚ್ ಫಾರ್ ಎವರ್ ಕನ್ನಡ ಇರೋವರೆಗೂ